ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಅಪೂರ್ವ ಅಂತ ಹೇಳ್ಬಿಟ್ಟು, ನಂದೇ ಓನ್ ಸ್ಕೂಲ್ ಇದೆ, ಸನ್ರೈಸ್ ಅಕಾಡೆಮಿಕಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ನಾವು ಸನ್ರೈಸ್ ಅಕಾಡೆಮಿಕಲ್ ಸ್ಕೂಲು ಮತ್ತು ಬಳ್ಳಾರಿ ಚೆಸ್ ಸ್ಕೂಲ್ ಇಬ್ಬರು ಸೇರ್ಕೊಂಡ್ಬಿಟ್ಟು ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಟೂರ್ನಮೆಂಟ್ನ. ಅದು 13th November, ಅಂದರೆ ಒಂದು ದಿನ ಹಿಂದೆ, ಮಕ್ಕಳ ದಿನಾಚರಣೆಗಿನ ಒಂದು ದಿನ ಹಿಂದೆ 13th ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಬಳ್ಳಾರಿನಲ್ಲಿ. ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇರ್ತದೆ. ಇದು ಓಪನ್ ಟೂರ್ನಮೆಂಟು, ಅಂಡರ್ 16 ಕ್ಯಾಟಗರಿನಲ್ಲಿ ಬರುವಂಥ ಮಕ್ಕಳು ಎರಡು ಕ್ಯಾಟಗರಿನಲ್ಲಿ ಮಕ್ಕಳು ಆಡ್ತಾರೆ, ಒಂದು ಅಂಡರ್ 16, ಅಂಡರ್ 12. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು, ಬಳ್ಳಾರಿ ಮಕ್ಕಳು ಅಂತ ಅಲ್ಲ, ಬೇರೆ ಡಿಸ್ಟಿಕ್ಕಿಂದ, ಬೇರೆ ಸ್ಟೇಟಿಂದ ಅಥವಾ ಇಡೀ ವರ್ಲ್ಡಲ್ಲಿ ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಪ್ರೋಗ್ರಾಮ್ಗೆ. ಸರ್, ಇದು 500 rupees ಎಂಟ್ರೆನ್ಸ್ ಫೀಸ್ ಇದೆ ಮಕ್ಕಳಿಗೆ. ಇದು ಬಂದುಬಿಟ್ಟು ಬಿಡಿಯ ಗ್ರೌಂಡಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರಿಗೂ ಕನ್ವೀನಿಯಂಟ್ ಇರಬೇಕು, ಬೇರೆ ಕಡೆಯಿಂದ ಬಂದವರಿಗೆ ಒಂದು ಕರೆಕ್ಟಾಗಿ ಅಂತ ಒಂದು ಇದಿರಬೇಕು, ವೇದಿಕೆ ಸಿಗಬೇಕು, ಹಾಗಾಗಿ ಅಲ್ಲೇ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು 500 rupees ಫೀಸ್ ಇದೆ ಸರ್. ಇದು ಸರ್, ಇದು ಒಂದೇ ದಿನ ಟೂರ್ನಮೆಂಟ್ ಇರುತ್ತೆ, ಬೆಳಗಿಂದ ಸಾಯಂಕಾಲ ತನಕ ಒಂದು ಡೇ. ಸರ್, ಇದರಲ್ಲಿ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ನಮ್ಮನ್ನ ವೆಬ್ಸೈಟಲ್ಲಿ, ನಾವು chessfee.com ನೀವು ಹೋಗ್ಬಿಟ್ಟು ನೀವು ಅದನ್ನು ಇದು ಮಾಡ್ಕೋಬೋದು, ಎಂಟ್ರಿ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಅಮೌಂಟ್ನ ಆನ್ಲೈನಲ್ಲೇ ನೀವು ಪೇ ಮಾಡ್ಬೋದು ಸರ್. ಅದನ್ನು ಪಕ್ಷ ಅಂತೇಳಿ ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇದ್ದೀವಿ. ನಾವೀಗ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೋಸ್ಕರ ಸುಮಾರು 2-3 ವರ್ಷಗಳಿಂದ ಕರೋನಾದಿಂದ ಯಾವುದೇ ಕ್ರೀಡೆಗಳು, ಚಟುವಟಿಕೆಗಳು ನಡೆದಿಲ್ಲ. ಈಗ ಮಕ್ಕಳಿಗೋಸ್ಕರ ಒಂದು ಮೈಂಡ್ ಗೇಮ್, ಅಂದರೆ ಮಕ್ಕಳ ಏಕಾಗ್ರತೆ ಬೆಳವಣಿಗೆಗೆ ಬಹಳ ಸಹಾಯಕವಾಗುವಂಥ ಒಂದು ಚೆಸ್ಸನ್ನು ಆರ್ಗನೈಸ್ ಮಾಡಲಿಕ್ಕೆ ಅಪೂರ್ವ ಮೇಡಮ್ ಅವರು ಮತ್ತು ಬಸವರಾಜ್ ಸರ್ ಅವರು ಮತ್ತು ನಾಗರಾಜ್ರವರು ಯೋಜನೆಯನ್ನು ಹಾಕ್ಕೊಂಡ್ವಿ. ನಾವೆಲ್ಲರಿಗೂ ಒಂದು ಚರ್ಚೆ ಮಾಡಿ ಒಂದು ಮಾಡಿದ್ರೆ ಚೆನ್ನಾಗುತ್ತೆ ಅಂತೇಳಿ ಯೋಚನೆ ಮಾಡಿ ಒಂದು ಚೆಸ್ ಟೂರ್ನಮೆಂಟನ್ನು, ಓಪನ್ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀವಿ ಸರ್. ಹಾಗೆ ಕ್ಯಾಶ್ ಆಫ್ ಪ್ರೈಸಸ್ ಇದೆ, ಮೆಡಲ್ಸ್ ಇದೆ. ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಚೆಸ್ಸನ್ನು ಬೆಳೆಸಲಿಕ್ಕೆ ಭಾಳ ಮುಖ್ಯ ಕಾರಣಕರ್ತ ಶ್ರೀಯುತ ಬಸವರಾಜ್ರವರು ಮತ್ತು ನಾಗರಾಜ್ ಅವರ ಸಹಕಾರ ಭಾಳ ಇದೆ, ಮುಖ್ಯವಾಗಿದೆ. ನಾವು ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಚೆಸ್ ಅಸೋಸಿಯೇಷನ್ನ, ಬಳ್ಳಾರಿ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನ ಬೆಳೆಸಲಿಕ್ಕೆ ಮತ್ತು ಆ ಅಸೋಸಿಯೇಷನ್ ಎಷ್ಟು ಸಾಧ್ಯ ಆಗ್ತದೆ ಮಕ್ಕಳಿಗೆ ಆಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಈ ಒಂದು ಪಂದ್ಯಾವಳಿಯ ಮುಖ್ಯ ತೀರ್ಪುರಗಾರನಾಗಿ ನಾನು ಬಸವರಾಜ ಎಂ ಅಂತೇಳಿ, ಫಿಡೆ ಆರ್ಬಿಟರ್ ಅಂತ ವರ್ಲ್ಡ್ ಚೆಸ್ ಫೆಡರೇಷನ್ನಿಂದ ಲೈಸೆನ್ಸ್ ಆಗಿರ್ತಕ್ಕಂಥ ನಾನು ಈ ಮುಖ್ಯ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದನ್ನು ಸ್ವಿಸ್ ಲೀಗ್ ಮಾದರಿಯಲ್ಲಿ ಸ್ಟ್ಯಾಂಡರ್ಡ್ ಟೂರ್ನಮೆಂಟ್ ಏನು ನಡೆಯುತ್ತೋ ಅದೇ ರೀತಿ ಒಟ್ಟು ಅಂಡರ್ 16 ಕ್ಯಾಟಗರಿಗೆ 7 rounds ಇರುತ್ತೆ, ಅಂಡರ್ 12 ಕ್ಯಾಟಗರಿಗೆ 7 rounds, ಎರಡೂ ಕ್ಯಾಟಗರಿಗಳಲ್ಲಿ ನಾವು ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ. ಹಾಗೆಯೇ ಪ್ರೈಸನ್ನು ತೆಗಿಬೇಕಾದ್ರೆ ಟೋಟಲ್ ನಮಗೆ 21,000 rupees ಕ್ಯಾಶ್ ಪ್ರೈಸ್ ಇದೆ, ಹಾಗೆ 43 ಟ್ರೋಫಿಗಳಿದ್ದಾವೆ. ನಂತರ ಮೆಡಲ್ಸು 50ಕ್ಕೂ ಹೆಚ್ಚು ಮೆಡಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ಆ ಮಕ್ಕಳಿಗೆ ಯಾವ ಕ್ಯಾಟಗರಿನಲ್ಲಿ ಆ ಫೈನಲ್ ರ್ಯಾಂಕಿಂಗ್ ಅಂದರೆ ಕೊನೆ ಹಂತದಲ್ಲಿ ಬಂದಾಗ ಎಷ್ಟು ರ್ಯಾಂಕನ್ನು ಆಧಾರದ ಮೇಲೆ ಆ ಮಕ್ಕಳಿಗೆ ಪ್ರಶಸ್ತಿಯನ್ನು ಹಂಚಲಾಗ್ತದೆ. ಹಾಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಿಕ್ಕೆ ಇಚ್ಛಿಸುವವರು chessfee.com ಅಂತ ಆನ್ಲೈನಲ್ಲಿ chessfee.com ಅಂತ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಅಥವಾ ಅದಾಗಿಲ್ಲ ಅಂದರೆ ನಾಗರಾಜ್ ಕೆ ಆರ್ಗನೈಸಿಂಗ್ ಕಮಿಟಿ 9380639585 ಈ ಒಂದು ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಚೆಸ್ ರೂಲ್ಸ್ ಬಗ್ಗೆ ಯಾರಾದರೂ ಏನಾದರೂ ಗೊಂದಲಗಳಿದ್ದಲ್ಲಿ ನನಗೆ ಕರೆ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು 888-456-2789. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.